ಕೇಂದ್ರ ಮಾಜಿ ಸಚಿವ ಆರ್ಯುಜೆಡಿ ನಾಯಕ ಶರದ್ ಯಾದವ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶರದ್ ಯಾದವ್ ಅವರು. ಕೇಂದ್ರ ಮಾಜಿ ಸಚಿವ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಶರದ್ ಯಾದವ್ ಅವರು ಬಳಲ್ತಾ ಇದ್ರು. ದೆಹಲಿಯ ಗುರುಗ್ರಾಮ ಖಾಸಗಿ ಆಸ್ಪತ್ರೆಯಲ್ಲಿ ಶರದ್ ರವರು ನಿಧನರಾಗಿದ್ದಾರೆ. ಬಿಹಾರ ಸಿಎಂ ನಿತೀಶ್ ಆಪ್ತರಾಗಿದ್ರು ಶರದ್ ಯಾದವ್. ಬಿಹಾರ ಸಿಎಂ ನಿತೀಶ್ಗೆ ಇವರು ಆಪ್ತರಾಗಿದ್ರು. ನಿಧನದ ಕುರಿತು ಶರದ್ ಯಾದವ್ ಪುತ್ರಿ ಸಂಭಾಷಣೆ ಟ್ವೀಟ್ ಮಾಡಿದ್ದಾರೆ. 7 ಬಾರಿ ಸಂಸದರಾಗಿ ಕಾರ್ಯವನ್ನು ಕೂಡ ನೆರವೇರಿಸಿದ್ರು. ಶ್ವಾಸಕೋಶ ತೊಂದರೆ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಶರದ್ ಯಾದವ್ ಅಗಲಿಕೆಗೆ ಮೋದಿ ಸೇರಿ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಕೇಂದ್ರ ಸಚಿವ ಮತ್ತು ಮಾಜಿ ಜೆಡಿಯು ಪಕ್ಷದ ಅಧ್ಯಕ್ಷರಾಗಿದ್ದರು ಶರದ್ ಯಾದವ್ ರವರು ನಿಧನರಾಗಿದ್ದಾರೆ. ಶರದ್ ಯಾದವ್ ಪುತ್ರಿ ಸಂಭಾಷ್ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶರದ್ ಯಾದವ್ ಪಾಪ ನಹಿ ರಹೇ ಎಂದು ಟ್ವೀಟ್ ಮಾಡುವ ಮೂಲಕ ಈ ಸುದ್ದಿಯನ್ನ ತಿಳಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಶರದ್ ಯಾದವ್ ರವರು ಬಳಲ್ತಾ ಇದ್ರು. ಗುರುಗ್ರಾಮ್ನ ಪೋರ್ಟಿಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬಿಹಾರದ ನಾಯಕರಾಗಿದ್ದ ಶರದ್ ಯಾದವ್ ರವರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲೂ ಕೂಡ ವಿವಿಧ ಖಾತೆಗಳನ್ನು ನಿರ್ವಹಿಸಿದ್ರು. ಇದರ ಜೊತೆಗೆ 7 ಬಾರಿ ಸಂಸದರಾಗಿದ್ರು. ಶ್ವಾಸಕೋಶ ತೊಂದರೆ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಇವರು ಬಳಲ್ತಾ ಇದ್ರು. ಶರದ್ ಯಾದವ್ ಅಗಲಿಕೆಗೆ ಮೋದಿ ಸೇರಿ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.